ಸುಮ್ಸುಮ್ನೆ ವೇದನ ಮಾತಾಡ್ಸೋದು, ಮದುವೆ ಆಗಿ ಅಂತ ಪೀಡ್ಸೋದು, ಕುದುರೆ ಹತ್ರ ಅಂತ ಕೆನೆಯೋದು. ನನ್ಗೂ ಕೇಳಿ ಕೇಳಿ ಸಾಕಾಗೋಗಿದೆ. ಎಚ್ಚರಿ ಅಂತ ನನ್ನ ತಮ್ಮನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇರ್ತೀರಾ? ವೇದನ್ ಕೈಲಿ ಈ ಸರಿ ರಾಖಿ ಕಟ್ಟಿಸ್ಕೋ ಅಂತ ಇವ್ನಿಗೆ ಹೇಳಿದೀನಿ. ನೀವ್ ಹೇಳ್ತಾನೆ ಇದ್ರಾ ಮೇಡಮ್ ಅವ್ರೆ, ಆದ್ರೇನು ರಾಖಿ ಕಟ್ಟಿಸ್ಕೊಂಡಿದ್ದೇನ? ಅದನ್ನ ಕೇಳೋಕೆ ಅಂತಾನೆ ಬಂದಿರೋದು. ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡ್ರೆ ಇವನು ವೇದನ್ ಕೈಲಿ ರಾಖಿ ಕಟ್ಟಿಸ್ಕೊಂಡ್ಬಿಡ್ತಾನ? ಇವನು ನನ್ ತಮ್ಮ, ನಾನ್ ಹೇಳ್ದ ಕೇಳ್ತಾನೆ. ಆದ್ ಬಿಡ್ರಿ ಗುಣನವ್ರೆ, ನಾವ್ ಹೇಗಾರ ಕೈಲಿ ರಾಖಿ ಕಟ್ಟಿಸ್ಕೊಂತೀನಿ, ನೀವ್ ಅವ್ರ ಕೈ ಹಿಡ್ಕೊಂಡ್ ಕುಣಿರಿ. ಮುಂದಿನ ಶುಕ್ರವಾರನೇ ವೇದ ಸುಬ್ಬಗ್ ರಾಖಿ ಕಟ್ಲಿ. ಪರಮ ನೀನೆ ಕಣ ಇದಕ್ಕೆ ಸಾಕ್ಷಿ, ಶುಕ್ರವಾರ ದಿನ ವೇದ ಸುಬ್ಬನಿಗೆ ರಾಖಿ ಕಟ್ತಾಳೆ. ಅಯ್ಯೋ ನಿನ್ ಸಲವ ನಂಗೆ ತಿಳಿ ಕಟ್ಟ ಹೋಗಿ ತೋಮರಯ್ಯ, ಅಕ್ಕಿ ನಿಂಗೆ ರಾಖಿ ಕಟ್ಟರೆ ಏನಾಗತ್ತೆ ಗೊತ್ತಿರ್ತಾನೆ? ನಿಂಗೆ ತಂದೆ ಹಾಕಾಳ ಅಕ್ಕಿ, ಮರ್ತು ಕೊಡ್ಬೇಕಾಕತಿ, ಮಾಜಿ ಪ್ರೇಮ ಹಾಕಿದೆ. ನಂದ ಜೂಲಿಯೋ ರೋಮೇಟ್ ಕತೆ. ಜೂಲಿಯೋ ರೋಮೇಟ್ ಅದ, ರೋಮಿಯೋ ಜೂಲಿಯೆಟ್. ಈಗ ನಂಗೆ ಏನಾರ ದಾರಿ ತೋರಿಸಲ್ಲ. ರಾಖಿ ಕಟ್ಸ್ಕೊಂತಾನೆ ಅಂತ ಹೇಳು, ಯಾವಾಗ ಕಟ್ಸ್ಕೊಂತ ಅಂತ ಹೇಳಕ್ ಹೋಗಬೇಡ, ಹಂಗ ಮುಂದೆ ಹಾಕ್ಯಂತ ಹೋಗ. ಮುಂದಕ್ಕೆ ಹಾಕ್ತೀನಿ, ಮಂತ್ರಿಗಳ ರಾಜೀನಾಮೆ ಕೊಟ್ಟಂಗೆ ಯಾವ ತರ ಒಂದಿನ ನಾನು ರಾಖಿ ಕಟ್ಸ್ಕೊಳ್ಬೇಕಲ್ಲ. ಅಯ್ಯ ನಾನಿಲ್ಲನ ಅಷ್ಟೊಳಗೆ ಏನೋ ಒಂದು ಮಾಡ್ತೇನೆ, ಹೊಡಿ ಚಕ್ನೆ. ಸುಬ್ಬ ರಾಖಿ ಕಟ್ಟಿಸ್ಕೊಳಕ್ ಒಪ್ಕೊಂಡ? ಒಪ್ಕೊಂಡಿದ್ದಾನೆ ಅಂತ ಹೇಳಿಲ್ವಾ? ಯಾಕೆ ಪದೇ ಪದೇ ಬಂದು ತಲೆ ತಿಂತಾ ಇದೀಯ? ನಾನೇ ತಲೆ ತಿಂತಾ ಇದ್ದೀನಿ, ಅವನೇ ನಮ್ಮ ಮನೆಗೆ ಬರ್ತಾನ, ಪಾರ್ಕ್ ಹೋಗೋಣ, ಮಾರ್ಕೆಟ್ ಹೋಗೋಣ, ಆಟ ಆಡೋಣ ಬಾ ಅಂತಾನೆ. ಯಾವ ಆಟ ಆಡೋಣ ಅಂದ? ಅಪ್ಪ ಅಮ್ಮ ಆಟ. ನನಗೆ ಭಯ ಆಯ್ತು. ನಿನಗ್ಯಾಕಮ್ಮ ಭಯ ಆಯ್ತು? ಅಪ್ಪ ಅಮ್ಮ ಆಟ ಆಡ್ತಾ ಆಡ್ತಾ ಮಕ್ಕಳಾಗ್ಬಿಟ್ರೆ. ಓ ನೀನ್ ಅಷ್ಟು ದೂರ ಯೋಚನೆ ಮಾಡ್ಬಿಟ್ಟಿದ್ಯ ಅಮ್ಮ. ನೋಡಿ ವೇದ, ಸುಬ್ಬು ನಿನ್ ಹತ್ರ ರಾಖಿ ಕಟ್ಟಿಸ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾನೆ. ಸುಮ್ನೆ ನೀನ್ ಅವ್ನ ತಲೆ ಕೆಡಿಸ್ಬೇಡ, ನಿನ್ ಮೇಲಿಂದ ನೀನ್ ಅಣ್ಣ ಅಣ್ಣನ್ ತರ ನೋಡು, ಬಂದ ನೋಡು. ಸುಬ್ಬ ಸುಬ್ಬಣ್ಣ. ಯಾರ್ರಿ ಸುಬ್ಬಣ್ಣ? ನೀವು ತಲೆಯಲ್ಲಿ ಕೆಟ್ಟದಿನ ನಾ ಸುಬ್ಬ ಸುಬ್ರಹ್ಮಣ್ಯ ಪಾರ್ವತಿಯಾಗಿದ್ರೆ ನಿಮ್ ಬಾಯ್ ಫ್ರೆಂಡ್. ಸುಬ್ಬ ರಾಖಿ ಕಟ್ಟಿಸ್ಕೋತೀನಿ ಅಂತ ಪ್ರಾಮಿಸ್ ಮಾಡಿದ್ಯಾ? ಅದೆಲ್ಲ ಕಟ್ಟಿದ್ಮೇಲ್ರಿ, ಅದಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದೀನಿ, ಅದಕ್ಕೆ ಅಣ್ಣ ಅಂದಿದ್ದು. ಮದುವೆ ಆದ್ಮೇಲೆ ನನ್ನ ಗಂಡ ಹೆಂಡತಿ ಅನ್ನೋದು, ಅದ್ರಕ್ಕಿಂತ ಮೊದ್ಲು ಹುಡುಗಿಗೆ ಹೆಂಡತಿ ಅಂದ್ರೆ ಏನ್ ಮಾಡ್ತಾಳೇ? ಮುಖದ ಮೇಲೆ ಹೊಡಿತಾಳೆ. ಇದು ಹಂಗೆ ರಾಖಿ ಕಟ್ಟಿದ್ಮೇಲೆ ಅಣ್ಣ ತಂಗಿ ಅಲ್ಲಿ ತನ ರೋಮಿಯೋ ಜೂಲಿಯೆಟ್. ಆಂಟಿ ಇವನೇನ್ ಹೇಳ್ದ ಕೇಳಿಸ್ತಾ? ಹೇಳ್ತಾರೆ ಸರಿಯಾಗಿದೆ ಕಣೆ. ಸುಬ್ಬು ರಾಖಿ ಯಾವಾಗ ಕಟ್ಟಿಸ್ಕೊಳ್ತೀಯ ಹೇಳು. ಶುಕ್ರವಾರ ಅಂತ ಹೇಳಿದ್ನಲ್ಲ, ಇವತ್ತು ಶುಕ್ರವಾರ, ಅದಕ್ಕೆ ನಾನು ಬಂದಿದ್ದು. ಇಷ್ಟು ಶುಕ್ರವಾರ ಬಂದೆ? ಹೇ ನಾಳಿದ್ದು ಈ ಶುಕ್ರವಾರ ಅಲ್ರಿ, ಮುಂದಿನ ಶುಕ್ರವಾರ. ಸುಬ್ಬ ಯಾಕೋ ನನ್ನ ಸತಾಯಿಸ್ತೀಯ, ರಾಖಿ ತರ್ತೀನಿ ಅಂದ್ರೆ ಬೇಡ ಅಂತೀಯ? ಇದ್ರ ನನ್ ಕಡೆ ಒಂದ್ ಚಲೋ ರಾಖಿ ಇದ್ರಿ, ಅದನ್ನ ಡಬ್ಬಿಯೊಳಗ್ ತೆಗೆದಿಟ್ಟೀನಿ, ಕಟ್ಟಿಸ್ಕೊಳಕ ಚಲೋ ಮೂರ್ತ ನೋಡಕತ್ತೀನಿ. ಆಯ್ತು ತಗೋ ತಿನ್ನು. ಅದನ್ನ ಪ್ರೀತಿಯಿಂದ ಹೇಳ. ಆಯ್ತು ತಿನ್ನಪ್ಪ. ಲೇ ಪರಮ ಏನೇ ಇವ್ರ ಅವಸ್ಥೆ? ನಾನೇನೋ ಮಾಡ್ಲಿ, ಅವ್ಳು ಸೇವೆ ಮಾಡ್ತೇಳ ಅವ್ನು ಮಾಡಿಸ್ತಿದ್ದಾನೆ. ಲೇ ಅವಳು ಸೇವೆ ಮಾಡ್ತಾ ಇಲ್ಲಪ್ಪ, ಇವನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ. ಮನೆಗೆ ಫೋನ್ ಮಾಡಿ ಅದನ್ನ ತಗೊಂಬ ಇದನ್ನ ತಗೊಂಬ ಅಂತ ಹೆದರಿಸ್ತಾ ಇದ್ದಾನೆ. ಮೇಡಮ್ನವ್ರೆ ಅವನ್ ಆರಾಮಾಗಿದ್ರೇನೆ ಡೇಂಜರಸ್. ಏನಾಯ್ತು ಇವಾಗ? ಕಸಿನ್ ಸಿಸ್ಟರ್ಸ್ ಅಂತ ಹೇಳ್ತಾ ಇರ್ತಾರೆ, ಮಾರನೇ ದಿನನೇ ಮದುವೆ ಆಗಿರ್ತಾರೆ. ಏ ಇವತ್ತು ಅವಳು ನಿನ್ ಜೊತೆ ಸುತ್ತಾಡ್ಬೇಕೇನಾ? ಇಲ್ಲ ಅಂದ್ರೆ ರಾಗಿ ಕಟ್ಟಿಸ್ಕೊಳಂಗಿಲ್ಲ. ಸ್ವಲ್ಪ ನಿಂತ್ಕೊಳ್ಳಿ. ಏಯ್ ನಿಲ್ಲಿಸಿ, ನಮ್ ಫೋಟೋ ಯಾಕ್ರಿ ತೆಗಿತಾ ಇದ್ದೀರಾ? ಪೇಪರ್ನವ್ರಮ್ಮ, ಪೇಪರ್ನವರು. ಅದಕ್ಕೆ ನಮ್ ಫೋಟೋ ಯಾಕೆ ತೆಗಿಬೇಕು? ಅದು ಹಿಂದ್ಗಡೆ ವಾಟರ್ ಟ್ಯಾಂಕ್ ಇದೆ, ಆ ಗಿಡಗಳೆಲ್ಲ ಇದೆ, ಆ ಫೋಟೋ ನನ್ಗೆ ಬೇಕಾಗಿದೆ. ಫೋರ್ ಗ್ರೌಂಡ್ ಅಲ್ಲಿ ನೀವಿದ್ರೆ ಬ್ಯಾಕ್ ಗ್ರೌಂಡ್ಗೆ ಒಂದು ಅಂದ ಬರುತ್ತೆ. ಇನ್ನೊಂಚೂರು ಜೋರಾಗಿ ನಗಪ್ಪ. ಹಂಗೆ ಏನಾದ್ರೂ ಆಗ್ಲಿ ಕಣು, ಇವತ್ತು ಇನ್ನೂ ರಾಖಿ ಕಟ್ಟಿಸ್ಕೊಳ್ಳೇಬೇಕು. ನಮಸ್ಕಾರ. ಪೇಪರ್ ಮಾ. ಪೇಪರ್ ಬಂದ್ಬಿಟ್ರ ಪ್ರೇಮಿ ರಾಖಿ ಕಟ್ಟಿಸ್ಕೋತಾನೆ ಅಂತ ಗೊತ್ತಾಯ್ತು. ಪ್ರೇಮಿಗಳ ದಿನಾಚರಣೆ ದಿನ ಇದನ್ನೇ ಹೆಡ್ಲೈನ್ ಮಾಡಿ ಹಾಕೋಣ ಅಂತ ಫೋಟೋ ತಗೊಂಡು ಹೋಗಿ ಬಂದೆ. ಒಳ್ಳೇದಾಯ್ತು ಬಿಡಿ, ನಮಗೂ ನಾಳೆ ದಿನ ದಾಖಲೆ ಸಿಕ್ಕಂಗ ಆಯ್ತಲ್ಲ. ಕಟ್ಟಿಸ್ಕೊಳ್ಳೋ ಸುಬ್ಬು, ಇನ್ನೇನ್ ಮಾಡಕ್ ಆಗುತ್ತೆ? ಕಟ್ಟಿಸ್ಕೊಳ್ಳೋ. ಇದು ರಾಖಿ ಅಲ್ಲ ಮದ, ಪ್ರೇಮ್ ಹಿಡ್ಕಟ್ಟು ಸ್ಟ್ರಾಂಗ್ ಲವ್ ಬ್ಯಾಂಡ್.